ಅಥವಾ ನಮ್ಮ ಸುತ್ತಮುತ್ತ ಸಾಕಷ್ಟು ವಿಚಾರಗಳನ್ನು ಗೊತ್ತಿಲ್ಲದವ್ರಿಗೆ ತಿಳಿಸುವಂಥವ್ರು ಕೂಡ ಶಿಕ್ಷಕರಾಗ್ತಾರೆ. ಅದು ಬುದ್ಧ ಗುರುವಿನಿಂದ ಹಿಡಿದು ಇವತ್ತಿನ ನಮ್ಮಂಥ ಶಿಕ್ಷಕರವರೆಗೂ ಕೂಡ ಅದು ಅನ್ವಯ ಆಗ್ತದೆ. ಹಾಗಾಗಿ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಲಿಕೆಯನ್ನು ಒಂದೇ ಮಾತಲ್ಲಿ ಹೇಳಿದ್ರೆ ಕತ್ತಲಿನಿಂದ ಬೆಳಕಿನ ಅಡಿಗೆ ಮತ್ತು ಮೌಢ್ಯದಿಂದ ಮಾನವೀಯತೆ ಇಳಿಕೆ, ನಮ್ಮ ಅಂಧಕಾರದಿಂದ ಈ ಒಂದು ಜ್ಯೋತಿಯ ಕಡೆಗೆ ಯಾರ್ಯಾರು ನಮ್ಮನ್ನು ನಡೆಸಿರ್ತಾರೋ ಅವ್ರನ್ನೆಲ್ಲರನ್ನೂ ಕೂಡ ನೆನೆಸ್ಕೊಳ್ಳೋಂಥ ದಿನ ಶಿಕ್ಷಕರ ದಿನಾಚರಣೆ. ಆದರೆ ರಾಧಾಕೃಷ್ಣನವರು ಬರ್ಡೇನ ನಾವು ಸಾಂಕೇತಿಕವಾಗಿ ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಜನವರಿ 3 ನಾವು ಸಾವಿತ್ರಿ ಜ್ಯೋತಿಬಾ ಫುಲೆ ಜನ್ಮದಿನವನ್ನು ಕೂಡ ಶಿಕ್ಷಕರ ದಿನಾಚರಣೆ ಅಂತ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಅದು ಬದಲಾವಣೆ ಆಗ್ತಾ ಇದೆ. ಅಂದರೆ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ರಾಧಾಕೃಷ್ಣನವರ ಒಂದು ಕೊಡುಗೆ ತತ್ವಶಾಸ್ತ್ರಕ್ಕೆ ಸಂಬಂಧಪಡ್ತದೆ. ಈ ಶಿಕ್ಷಣ ಕ್ಷೇತ್ರ ಅನ್ನಂಥದ್ದು ತತ್ವಕ್ಷೇತ್ರ ಅನ್ನಂಥದ್ದು ಒಂದು ಭಾಗ, ಒಂದು ಕ್ಷಣ ಅಷ್ಟೇ. ಇಲ್ಲಿ ಜ್ಯೋತಿಬಾ ಫುಲೆ ದಂಪತಿಗಳನ್ನ ನೋಡಿದಾಗ ಇವ್ರ ಕೊಡುಗೆ ಅಷ್ಟಾಗಿಲ್ಲ. ಯಾಕಂತ ಹೇಳಿದ್ರೆ 18ನೇ ಶತಮಾನದಲ್ಲಿ ಅಕ್ಷರ ಕಲಿತಂಥ ಒಂದು ದೊಡ್ಡ ಸಮಾಜಕ್ಕೆ ಅಕ್ಷರ ಕಲಿಸೋದಿದೆಯಲ್ಲ, ಅಸ್ತಿತ್ವದಲ್ಲಿ